ದೇಶದಲ್ಲಿ ಇಂದು ಪಿಎಫ್ಐ ಸೇರಿ 8 ಸಂಘಟನೆಗಳನ್ನು ಬ್ಯಾನ್ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಲು ಜೆಡಿಎಸ್ ರಾಜ್ಯ ಅಧ್ಯಕ್ಷರಾದಂತಹ ಸಿಎಂ ಇಬ್ರಾಹಿಂ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಪಿಎಫ್ಐ ಬ್ಯಾನ್ ಮಾಡಿದ್ದಾರೆ, ಈ ಬಗ್ಗೆ ಸರ್ ನಾನೀಗಾಗಲೇ ಜನರಲ್ಲಾಗಿ ಹೇಳ್ಬಿಟ್ಟಿದ್ದೀನಿ, RSS ಬ್ಯಾನು, PFI ಬ್ಯಾನು, ನಾವು ಬ್ಯಾನ್ಗಳು ಬಂಧನಗಳು ಇದಕ್ಕೆ ಯಾವತ್ತೂ ಕುಮ್ಮಕ್ಕೊಟ್ಟವರಲ್ಲ. ಕಾನೂನು, ದೇಶದ ಕಾನೂನಿದೆ, ಕಾನೂನು ಪ್ರಕಾರ ಕ್ರಮ ಕೊಳ್ಳಿ, ಶಿಕ್ಷೆಗೆ ಒಳಪಡಿಸಿ. PFI ನಿಮಗೆ ಬ್ಯಾನ್ ಮಾಡಬೇಕು, RSS ಇದೆ, ಒಂದು ಜುಡಿಷಿಯಲ್ ಕಮಿಷನ್ ಮಾಡಿ, ಇಬ್ಬರಿಗೂ ನೋಟಿಸ್ ಕೊಟ್ಟು ಜಡ್ಜಿಗೆ ಅಪಾಯಿಂಟ್ ಮಾಡಿ, ಜಡ್ಜ್ ರಿಪೋರ್ಟ್ ತಂದು ತೀರ್ಮಾನ ತಗೊಂಡಿದ್ರೆ ಒಪ್ತಿದ್ವಿ. ನೀವೇ ಸಂಘ ಪರಿವಾರದವ್ರು ನೀವೇ ಮಾಡಿದ್ರೆ ಯಾರು ಒಪ್ತಾರೆ? ಸೊ ಹಾಗಾಗಿ ಇದಕ್ಕೆ ಜನ ಒಪ್ಪಲ್ಲ, ಇದನ್ನ ವಿರೋಧ ಮಾಡ್ತೀವಿ. ಸರ್, PFI ಬ್ಯಾನ್ ಹಿಂದೆ ರಾಜಕೀಯ ಉದ್ದೇಶ ಇದೆಯಾ? 100% ಕಾಂಗ್ರೆಸ್ BJP ಎರಡು ಶೇರ್ ಮಾಡಿದೆ ಇದನ್ನು. ಸರ್, ಆದರೂ PFI ಬ್ಯಾನ್ನ ಕಾಂಗ್ರೆಸ್ ಸ್ವಾಗತಾರ್ಹ ಮಾಡ್ತಿದ್ದಾರೆ. ಹೌದು, ಚಿಕ್ಕದೊಡ್ಡಪ್ಪನ ಮಕ್ಕಳು, RSS ಚಡ್ಡಿ, ಕಾಂಗ್ರೆಸ್ ಚಡ್ಡಿ ಎರಡೂ ಒಂದೇ, ಹಾಗಾಗಿ ಅವರು ಸ್ವಾಗತ ಮಾಡೋರು. ಸಿದ್ದರಾಮಯ್ಯವರು PFI ಜೊತೆಗೆ RSS ಸಂಘಟನೆಯನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ 320 ಓಟ್ನಿಂದ ಅವತ್ತು PFI SDP ಗೆಲ್ಲಿಸಿದ್ರು, ಅದೇ ತಪ್ಪು ಮಾಡಿದ್ರು, ಇಲ್ಲದ್ರೆ ಸಿದ್ದರಾಮಯ್ಯ ಪೊಲಿಟಿಕಲಿ ಮುಗಿದೋಗಿದ್ರು ಅವತ್ತು. ಸರ್, PCM ಅನ್ನೋದನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಈ ರಾಜಕೀಯ ತಂತ್ರ ಮಾಡ್ತಿದ್ದಾರೆ. 20% 40% ಇವರಿಬ್ಬರು ಗಲಾಟೆ ಇದು, ಆದ್ದರಿಂದ ಇವರಿಬ್ಬರು ಅದರಿಂದ ಹೊರಬರಬೇಕು ಅಂತಿದ್ದಾರೆ ಅಷ್ಟೇ. ಸರ್, ಕೊನೆಯದಾಗಿ JDSನ ಈ ವಿಚಾರದಲ್ಲಿ JDSನ ಸ್ಟ್ಯಾಂಡ್ ಏನು ಸರ್? ನಮ್ಮದು ಸ್ಪಷ್ಟ, ಜಯಪ್ರಕಾಶ್ ನಾರಾಯಣ್, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಮಹಾತ್ಮ ಗಾಂಧಿ, ಮೌಲಾನಾ ಅಬುಲ್ ಕಲಾಂ ಆಜಾದ್, ನಮ್ಮ ಪಾರ್ಟಿ ಹೆಸರೇ JP ಭವನ ಅಂತ. ನಾವು ಕಾನೂನನ್ನು ಕೈಗೆತ್ಕೊಳ್ಳೋರಲ್ಲ, ಕಾನೂನಿನ ರೀತಿ ಯಾರು ತಪ್ಪು ಮಾಡಿದಾರೋ ಶಿಕ್ಷೆ ಆಗಬೇಕು, ಅದಕ್ಕೆ ನ್ಯಾಯಾಲಯದ ಮುಂದೆ ತಗೊಂಡೋಗಿ ನಿಲ್ಲಿಸ್ತಕ್ಕಂಥದ್ದಕ್ಕೆ ನಮ್ಮ ಆಗ್ರಹ. ಸರ್, ಒಂದು ಸಂಘಟನೆ ಬ್ಯಾನ್ ಮಾಡಿರೋದು ಸರಿಯಾ? ಜಾತಿವಾರು ಸಂಘಟನೆ ಎಲ್ಲದನ್ನು ಬ್ಯಾನ್ ಮಾಡಬೇಕಾಯಿತು, ಒಂದು ಎರಡು ಅನ್ನೋದೇ ತಪ್ಪು. ಅದು ಬ್ಯಾನ್ ಮಾಡೋದಕ್ಕೂ ಸಮರ್ಥನೆ ಇಲ್ಲ, ಆ ಸಮರ್ಥನೆ ಕೊಟ್ಟು ಬ್ಯಾನ್ ಮಾಡಬೇಕಾಯ್ತು. ಸರ್, ಅವರು ಶಾಂತಿ ಕದಡುವ ಇದರಲ್ಲಿ ಭಾಗಿಯಾಗ್ತಿರೋ ಉದ್ದೇಶದಿಂದಲೇ ಬ್ಯಾನ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಕೇಂದ್ರ ಸರ್ಕಾರ. ಹೌದು, ಮಂಗಳೂರಿನಲ್ಲೂ 2 ಜನ ಸಾಬರು ಹುಡುಗರು ಸತ್ತರು. ಯಾವ ಜಾತಿಯವರು? ಅವರು PFI ಅವ್ರು ಕೊಂದ್ರೆ ಅವರನ್ನು. ಇಷ್ಟು CM ಇಬ್ರಾಹಿಂ ಮಾತು. ಕ್ಯಾಮ್ರಾ ಪರ್ಸನ್ ರೋಹಿತ್ ಜೊತೆ KS ಮಾರ್ತಿನಾಯ್ಕ, BTV ಬೆಂಗಳೂರು.